ಪರಿಸ್ಥಿತಿಗಳು ಕಾಲಗಳು ಬದಲಾಗುತ್ತಿರುತ್ತವೆ. ಯಾರನ್ನು ಅಪಮಾನ ಮಾಡಬೇಡ. ಹಕ್ಕಿಯು ಇರುವೆಯನ್ನು ತಿನ್ನುತ್ತದೆ, ಸತ್ತ ಮೇಲೆ ಹಕ್ಕಿಯನ್ನು ಇರುವೆ ತಿನ್ನುತ್ತದೆ. ಒಂದು ಮರದಿಂದ ಸಾವಿರಾರು ಬೆಂಕಿ ಕಡ್ಡಿಗಳನ್ನು ತಯಾರಿಸಬಹುದು. ಒಂದು ಬೆಂಕಿ ಕಡ್ಡಿಯಿಂದ ಸಾವಿರಾರು ಮರಗಳನ್ನು ಸುಟ್ಟು ಭಸ್ಮ ಮಾಡಬಹುದು. ಸಾವು ಖಚಿತ, ಆದರೆ ಸಾವು ಬಂದಾಗ ಯಾರಿಗೂ ಸಾಯ್ಬೇಕು ಅಂತ ಅನ್ಸೋದಿಲ್ಲ. ಊಟ ಎಲ್ರಿಗೂ ಬೇಕು, ಆದರೆ ಯಾರೂ ಕೂಡ ವ್ಯವಸಾಯ ಮಾಡಬೇಕೆನ್ನುವುದಿಲ್ಲ. ನೀರು ಎಲ್ರಿಗೂ ಬೇಕು, ಆದರೆ ಅರಣ್ಯವನ್ನು ರಕ್ಷಿಸಬೇಕು ಅಂತ ಯಾರೂ ಪ್ರಯತ್ನಿಸೋದಿಲ್ಲ. ಪಾಲು ಎಲ್ರಿಗೂ ಬೇಕು, ಆದರೆ ಪಾಲಿಸಬೇಕು ಅನ್ನುವ ಛಲ ಯಾರಿಗೂ ಇರೋದಿಲ್ಲ. ನೆರಳು ಎಲ್ರಿಗೂ ಬೇಕು, ಆದರೆ ಮರವನ್ನು ರಕ್ಷಿಸಬೇಕೆನ್ನುವ ಹಂಬಲ ಯಾರಿಗೂ ಇಲ್ಲ. ಮನುಷ್ಯ ಚಪ್ಪಲಿಯನ್ನು ನಾನು ಮೆಟ್ಟಿ ನಿಂತಿದ್ದೇನೆ ಎಂದು ಭಾವಿಸಿದರೆ ಚಪ್ಪಲಿ ನಾನು ಇವನನ್ನೇ ಹೊತ್ತು ನಿಂತಿದ್ದೇನೆ ಎಂದು ಬೇಗುತ್ತದೆ. ಜೀವನ ಅಂದರೆ ಹೀಗೆ, ಎಲ್ಲವೂ ನಾವು ಸ್ವೀಕರಿಸಿದಂತೆ. ಹರಿದ ಚಪ್ಪಲಿಗಾದರೂ ಸ್ಥಳವಿರುವುದು ಮನೆಯ ಒಳಗೆ, ಆದರೆ ಮನುಷ್ಯ ಸತ್ತರೆ ಸ್ಥಳವಿಲ್ಲ ಮನೆಯ ಒಳಗೆ, ಇರಿಸುವರು ಮನೆಯ ಹೊರಗೆ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲಗೆ ನುಡಿಯಿತು. ಬರೇ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನ ನೋಡಿ ಉರಿಯುತ್ತಾನೆ ಎಂದು. ಜೀವನದ ತಿರುಳು ಇಷ್ಟೆ, ಇದು ನಿನ್ನ ಜೀವನ, ನಿನ್ನ ಸುಖ ದುಃಖಗಳಿಗೆ ನೀನೇ ಹೊಣೆಗಾರ. ಇಲ್ಲಿ ಯಾರೂ ನಿನ್ನನ್ನು ಕಾಪಾಡಲು ಬರುವುದಿಲ್ಲ. ಉರಿದು ಬೂದಿಯಾಗುವ ಬದಲು ಉರಿದು ಬೆಳಕಾಗಿ ಬಾಳಬೇಕು. ಜೀವನದಲ್ಲಿ ಯಾರಿಗೆ ಯಾರೂ ಶಾಶ್ವತರಲ್ಲ. ಇವತ್ತು ಬಂದವರು ನಾಳೆ ಹೋಗ್ತಾರೆ, ನಾಳೆ ಬರುವ ಹೊಸಬರು ನಾಡಿದು ಮರೆತು ಹೋಗ್ತಾರೆ. ಇನ್ನೂ ಗಟ್ಟಿಯಾಗಿ ಹೇಳಬೇಕಂದ್ರೆ ಅದೆಷ್ಟೋ ಸಲ ನಮ್ಮ ನೆರಳೇ ನಮ್ಮ ಜೊತೆ ಇರೋದಿಲ್ಲ. ಆದ್ದರಿಂದ ಇವತ್ತು ಜೊತೆಗಿರುವವರು ನಾಳೆ ಕಷ್ಟ ಸುಖಗಳಿಗೆ ಭಾಗಿಯಾಗುವರೆಂಬ ಭ್ರಮೆ ಬೇಡ. ಜೊತೆಯಾಗಿ ಇರುವಷ್ಟು ದಿನ, ಗಂಟೆ, ನಿಮಿಷ, ಕ್ಷಣ ಖುಷಿ ಖುಷಿಯಾಗಿರೋಣ. ಈ ವಿಚಿತ್ರ ಜಗತ್ನಲ್ಲಿ ಬದುಕಿರೋದೇ ಗ್ರೇಟು. ಅಂಥದ್ರಲ್ಲಿ ನಾಲ್ಕು ಜನ ನಮ್ಮನ್ನು ನೋಡಿ ಏನಂತಾರೆ ಅಂತ ಯೋಚನೆ ಮಾಡಿಕೊಂಡು ಕೂತಿದ್ರೆ ಅದೇ ನಾಲ್ಕು ಜನ ಕೊನೆಗೆ ಹೇಳ್ತಾರೆ, ಬೇಗ ಎತ್ತಿ ಟೈಮ್ ಆಗುತ್ತೆ ಅಂತ. ಸಾವು ಬೆನ್ನಿಂದ ಇರೋದು ವಾಡಿಕೆ, ಸಾಧನೆ ಕಣ್ಮುಂದೆ ಬರಬೇಕು ಅನ್ನೋದು ಬೇಡಿಕೆ. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ.